ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆಲ್ಲ, ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ನಿತ್ಯ ಸಂಜೀವಿನಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಇರೋದಿಲ್ಲ. ಹಾಗೆ ಯೋಚನೆ ಮಾಡುವಂಥ ಸಮಯದಲ್ಲಿ ಸೂಕ್ತವಾದ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಆತ್ಮ ಸಂಜೀವಿನಿ. ಇದಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಹಲವಾರು ಜನ ಅವರ ಸಮಸ್ಯೆಗಳ ಜೊತೆಗೆ ನಮ್ಮ ಸ್ಟುಡಿಯೋಗೆ ಪ್ರತಿದಿನ ಬರ್ತಾರೆ. ಇವತ್ತು ಕೂಡ ಒಬ್ಬರು ಯೋಗೇಂದ್ರ ಅನ್ನೋರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಯೋಗೇಂದ್ರ, ಎಲ್ಲಿಂದ ಬಂದಿದ್ದೀರಾ? ವೈಟ್ಫೀಲ್ಡ್. ವೈಟ್ಫೀಲ್ಡ್ ಓಕೆ. ಏನು ನಿಮ್ಮ ಸಮಸ್ಯೆ? ನನ್ನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದೆ. ಓಕೆ. ಆರೋಗ್ಯ ಸಮಸ್ಯೆ ಅಂದರೆ ಬ್ಯಾಕ್ ಪೇನ್ ಬರ್ತಾ ಇದೆ. ಓಕೆ. ಹೊಟ್ಟೆ ಭಾರ ಆದಂಗೆ ಆಗುತ್ತೆ, ಮತ್ತು ಲೆಗ್ ಪೇನ್ ಇದೆ. ಯಾಕೆ ಇದೆಲ್ಲ ಆಗುತ್ತೆ ಗೊತ್ತಿಲ್ಲ ಮೇಡಮ್. ಯಾವಾಗಿಂದ ಆಗ್ತಾ ಇದೆ? ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ. ಓಕೆ. ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳಿ, ಮನೆಯಲ್ಲಿ ಯಾರೆಲ್ಲ ಇದ್ದೀರಾ, ಏನು ಮಾಡ್ತೀರಾ? ಮನೇಲಿ ನಾನು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಇದ್ದಾರೆ, ತಂಗಿ ಎಲ್ಲರೂ ಇದ್ದಾರೆ. ಓಕೆ. ಇಲ್ಲ, ನಾನು ಮೆಡಿಕಲಲ್ಲೆಲ್ಲ ತೋರಿಸಿದ್ದೆ ಮೇಡಮ್. ಓಕೆ. ತೋರಿಸ್ತಾನೆ ಇದ್ದೀನಿ ಇವಾಗ ಕೂಡ. ಯೂಶ್ವಲಿ ಲಾಸ್ಟ್ 1 month ಕೂಡ ತೋರಿಸ್ಕೊಂಡು ಬಂದೆ. ಓಕೆ. ಬಟ್ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೀನಿ. ಸೊ ಸ್ಕ್ಯಾನ್ ನಂತರ ಕೂಡ ನಾರ್ಮಲ್ ಅಂತ ಬರ್ತಾಯಿದ್ದಾರೆ ರಿಪೋರ್ಟಲ್ಲಿ. ಓಕೆ. ಸೊ ಸ್ಟಿಲ್ ನಿಮಗೆ ಪೇಯ್ನ್ ಕಂಟಿನ್ಯೂ ಆಗ್ತಾ ಇದೆಯಾ? ಹಾಂ, ಪೇಯ್ನ್ ಕಂಟಿನ್ಯೂ ಆಗ್ತಾ ಇದೆ ಮೇಡಮ್. ರಿಲೀಫೇ ಸಿಗ್ತಾ ಇಲ್ಲ. ಓಕೆ. ಊಟ ತಿಂಡಿ ವಿಷಯದಲ್ಲಿ? ಊಟ ತಿಂಡಿ ವಿಷಯದಲ್ಲಿ ನಾರ್ಮಲ್. ಫ್ಯಾಮಿಲಿ ವಿಷಯ? ನಾರ್ಮಲ್. ನಾರ್ಮಲ್. ಓಕೆ. ಮದುವೆ ಆಗಿದೆಯಾ ನಿಮಗೆ? ಇನ್ನಿಲ್ಲ ಮೇಡಮ್. ಇನ್ನಿಲ್ಲ. ಓಕೆ. ಎಕ್ಸಾಕ್ಟ್ಲಿ ಅಂದರೆ ನಾವು ವರ್ಕ್ ಮಾಡಬೇಕಂದಾಗ ತುಂಬ ಪೇನ್ ಆಗುತ್ತೆ ಮೇಡಮ್. ಒಂದು ಇನ್ನೊಂದು ಅಂದರೆ ನಂಗೆ ನೈಟಲ್ಲಿ ಮುಳ್ಕೊಳೋವಾಗ ಬೆಳಗ್ಗೆ ಎದ್ದೇಳ್ಬೇಕಂದಾಗ ಲೆಗ್ ಪೇನ್ ಜಾಸ್ತಿ ಕಾಣಿಸ್ಕೊಳುತ್ತೆ. ಓಕೆ. ಮತ್ತು ಬ್ಯಾಕ್ ಪೇನ್ ಕೂಡ ಜಾಸ್ತಿ ಕಾಣಿಸ್ಕೊಳುತ್ತೆ, ಅಂದರೆ ನೈಟೇ ಜಾಸ್ತಿ ಕಾಣಿಸ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ. ಓಕೆ. ಅದಕ್ಕೆ ಏನಾದ್ರು ಎಕ್ಸಸೈಸ್ ಇಂಥದ್ದೇನಾದ್ರು ಮಾಡಿದ್ದೀರಾ? ಎಕ್ಸಸೈಸ್ ಮಾಡ್ತಿದ್ದೀರಿ ಮೇಡಮ್. ಮಾಡ್ತಾ ಇದ್ದೀರಾ? ಹೌದು. ಬಟ್ ಏನು ರಿಸಲ್ಟ್ ಏನು ಸಿಗ್ತಾ ಇಲ್ಲ. ಓಕೆ. ಬೇರೆ ಇನ್ನೇನೇನು ಥರ ಪ್ರಾಬ್ಲಮ್ ಇದೆ? ಬೇರೆ ಏನು ಇಲ್ಲ ಮೇಡಮ್. ವರ್ಕ್ ಮಾಡಿದಾಗ ನಂಗೆ ಜಾಸ್ತಿ ಪೇನ್ ಅನ್ನಿಸ್ಕೊಳುತ್ತೆ, ಮತ್ತು ನೈಟಲ್ಲಿ ಮಲ್ಕೊಳೋಕೆ ಬೆಳಗ್ಗೆ ಎದ್ದ ನಂತರ ನನಗೆ ಜಾಸ್ತಿ ಪೇನ್ ಅಂತ ರಿಲೀಫ್ ಗೊತ್ತಾಗುತ್ತೆ. ಈಗ ಎಲೆಕ್ಟ್ರಿಷಿಯನ್ ಕೆಲಸ ಅಂದರೆ ಮೇಲೆ ಹತ್ತಿ ಇಳಿಯೋದು ಇಂಥದ್ದೆಲ್ಲ ಕೆಲಸಗಳಿರುತ್ತಲ್ವಾ ನಿಮಗೆ? ಹೌದು. ಆ ಕೆಲಸ ಮಾಡುವಾಗ ನಿಮಗೆ ತೊಂದರೆ ಆಗ್ತದೆ? ಆ ಕೆಲಸ ಮಾಡೋ ತೊಂದರೆ ಆಗುತ್ತೆ. ಓಕೆ. ಸೊ ನಿಮ್ಮ ಪ್ರಶ್ನೆಗೆ, ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಕೊಡ್ತಾರೆ. ವೀಕ್ಷಕರೇ, ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಲವಾರು ಸಮಸ್ಯೆಗಳಿಗೆ ಆತ್ಮ ಚಿಕಿತ್ಸೆ ಸೂಕ್ತ ಅನ್ನೋದು ಗೊತ್ತಾಗಿದೆ ನಮಗೆ. ಇವತ್ತು ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ನೋಡೋಣ, ಬನ್ನಿ. ಇವತ್ತು ಈ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ಯೋಗೇಂದ್ರ ಅವರಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡಿಂದ ಬಂದಿದ್ದಾರೆ. ಈಗ ಯೋಗೇಂದ್ರ ಅವರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ, ಈ ಸಮಸ್ಯೆ ಮೂಲ ಏನು ಅನ್ನೋದನ್ನು ತಿಳಿಯೋದಕ್ಕೆ ಯೋಗೇಂದ್ರ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಮತ್ತು ಇವರ ಸಮಸ್ಯೆ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಯೋಗೇಂದ್ರ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ, ವ್ಯಕ್ತಿಗೆ ಏನಾದರೂ ಗೊತ್ತಾ? ಯೋಗೇಂದ್ರ, ಗುರುಗಳೇ, ಇವರು ಮುಖ್ಯವಾದ ಸಮಸ್ಯೆ ಏನೋ, ದೈಹಿಕ ಸಮಸ್ಯೆಯಲ್ಲೇ ಜಾಸ್ತಿ ಬಳಲ್ತಾ ಇದ್ದಾರೆ ಗುರುಗಳ. ಒಂದು 30-40 ಭಾಗ ದೇಹಕ್ಕಾಗಲೇ ರೂಢ್ಕೊಂಡಿದೆ ಈಗಲೇ. ಮುಖ್ಯವಾಗಿ ಇವರಿಗೆ ಗ್ಯಾಸ್ಟ್ರೈಟಿಸ್, ಊಟ ತಿಂಡಿ ಮಾಡ್ತಾರಲ್ಲ, ವಿಪರೀತವಾದಂಥ ಗ್ಯಾಸ್ಟ್ರೈಟಿಸ್ ಇದೆ ಇವರಿಗೆ. ಹೌದಾ? ಗ್ಯಾಸ್ ರೈಸ್ ಆಗುತ್ತೆ, ತುಂಬ ಎದೆಯೆಲ್ಲ ಉರಿಯತ್ತೆ, ಹೊಟ್ಟೆ ಎಲ್ಲ ಉಬ್ಬರಿಸ್ದಂಗಾಗತ್ತೆ, ಗಾಳಿ ಹೋಗೋಕ್ಕೆ ಜಾಗ ಇಲ್ಲದಿದ್ದಾಗ ಬೆನ್ನು ತುಂಬ ನೋವು ಬರುತ್ತೆ ಅವ್ರಿಗೆ. ಬೆನ್ನಲ್ಲಿ ಕ್ಯಾಚ್ ಹಿಡಿಯುತ್ತೆ, ಬೆನ್ನಲ್ಲಿ ಕಾಲಲ್ಲಿ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಯಾಕಂದರೆ ಅವ್ರಿಗೆ ಶಿಫ್ಟ್ ಪೇನ್ ಅಂತಲೇ ಹೇಳ್ಬೋದು ಗುರುಗಳು. ಒಂದ್ಸತಿ ಬೆನ್ನಲ್ಲಿದ್ದರೆ ಇನ್ನೊಂದ್ಸತಿ ಕಾಲಲ್ಲಿರುತ್ತೆ, ಇನ್ನೊಂದ್ಸತಿ ಹೊಟ್ಟೆಲಿರುತ್ತೆ, ಇನ್ನೊಂದ್ಸತಿ ಕಿಬ್ಬೊಟ್ಟೆಲಿರುತ್ತೆ, ಇಲ್ಲ ಎದೆ ಮೇಲು ಭಾಗದಲ್ಲಿ ಬರುತ್ತೆ,
ಈ ರೀತಿಯಾದಂಥ ವ್ಯತ್ಯಾಸ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಹೌದಾ? ಶಿಫ್ಟಿಂಗ್ ಆಗ್ತಾ ಇರತ್ತೆ. ಓಕೆ, ಇದರಿಂದ ಏನಾಗ್ತಿದೆ, ರಾತ್ರಿ ಆರಾಮಾಗಿ ನಿದ್ದೆನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಅದು ವ್ಯತ್ಯಾಸ ಏನಂದರೆ, ಏನಾದ್ರು ಊಟ ತಿಂಡಿ ಮಾಡಿದ್ಮೇಲೆ ಆಗುತ್ತೆ, ಇಲ್ಲ ಊಟ ತಿಂಡಿ ಮುಂಚೆಗೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅವತ್ತು ಯಾವತ್ತೋ ಅವ್ರಿಗೆ ಊಟ ತಿಂಡಿ ಮಾಡೋದಕ್ಕಿಂತ ಮುಂಚೆ ಶುರುವಾಗಿರುತ್ತೆ, ಒಂದು ತುತ್ತು ಎಕ್ಸ್ಟ್ರಾ ಹೋಗಿರಲ್ಲ ದೇಹದೊಳಗೆ. ಹೌದಾ? ಹ್ಞೂ, ಊಟನೇ ಮಾಡೋಕ್ಕಾಗಿರೋದಿಲ್ಲ. ಯಾವತ್ತು ಆಯ್ತು ಇವತ್ತೊಂದು ಸ್ವಲ್ಪ ಒಂದೆರಡು ತುತ್ತು ಹೆಚ್ಚು ತಿನ್ನೋಣ, ದೇಹಕ್ಕೆ ಒಂದು ಸ್ವಲ್ಪ ಶಕ್ತಿ ಬರಲಿ ಅಂತ ಯಾವತ್ತು ಆಸೆ ಪಟ್ಟು ಊಟ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವತ್ತು ಒಂದು ತುತ್ತು ಎಕ್ಸ್ಟ್ರಾನು ತಿನ್ನೋಕ್ಕಾಗಲ್ಲ ಗುರುಗಳು ಅವ್ರಿಗೆ. ಹೌದಾ? ಸುಮಾರು ಟೈಮ್ ಆಗಿದೆ, ಭಾಳಷ್ಟು ಸರಿ ಹಂಗೆ ಆಗ್ತಾಯಿದೆ. ಇದರಿಂದ ರಕ್ತ ಪರಿಚಲನೆ ದೇಹದಲ್ಲಿ ಸರಿಯಾಗಿ ಆಗ್ತಿಲ್ಲ ಅವ್ರಿಗೆ, ನಿಶಕ್ತಿತನ ವಿಪರೀತವಾಗಿ ಆಗ್ತಾ ಇದೆ. ಇದರಿಂದ ಅವ್ರಿಗೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಬರ್ತಾ ಇದೆ. ಅಂದರೆ ಬೆಳಗ್ಗೆ ಹೇಳ್ತಾರಲ್ಲ, ಎದ್ದಳಗಿದಕ್ಕೆ ಆಗೋದಿಲ್ಲ ಅವ್ರಿಗೆ, ಒಂದು ವಿಪರೀತವಾದ ಬೆನ್ನು ಮೈಕೈ ನೋವು ಸಿಕ್ಕಾಬಿಡ ಇರುತ್ತೆ, ದೇಹನೇ ಭಾರ ಅನಿಸುತ್ತೆ, ಅವ್ರ ದೇಹ ಅವ್ರಿಗೆ ಭಾರವಾಗಿರುತ್ತೆ. ಎದ್ದು ಕೂತ್ಕೊಬೇಕು, ಎದ್ದು ಕೂತ್ಕೊಂಡು ಒಂದು ಸುಮಾರು ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಎದ್ದೇಳ್ಬೇಕು. ಹಂಗಾಗತ್ತೆ ಅವ್ರಿಗೆ ಒಂದೊಂದು ದಿನ. ಹೌದಾ? ಡೈಲಿ ಹೇಳಲಿಕ್ಕಾಗಲ್ಲ, ಬೆಳಗ್ಗೆ ತುಂಬ ಭಾರ ಆಗುತ್ತೆ ದೇಹ, ಲೆಗ್ ಪೇನ್ ತುಂಬ ಇರುತ್ತೆ. ಜೊತೆಗೆ ಏನಾಗುತ್ತೆ ಅವ್ರಿಗೆ, ಕೆಲವೊಂದಿನ ಸಿಕ್ಕಾಬಿಡ ಕತ್ತಿನ ಭಾಗ ಎಲ್ಲ ಸೆಳೆತ ಜಾಸ್ತಿ, ತಲೆನೋವು, ತಲೆಭಾರ. ಯಾಕೆಂದರೆ ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇದ್ದಾಗ ಈ ರೀತಿಯಾದ ವ್ಯತ್ಯಾಸ ಆಗ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರು ಏನೇ ಒಂದು ಮೆಡಿಸನ್ ಮಾಡೋದಾಗಲಿ, ಹಾಸ್ಪಿಟ್ಲಿಗೆ ಹೋಗೋದಾಗಲಿ, ಅದಕ್ಕೇನಾದ್ರು ಒಂದು ಔಷಧಿ ಉಪಚಾರ ಮಾಡ್ಕೋಬೇಕು ಅಂತ ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಏನೂ ಗೊತ್ತೂ ಆಗ್ತಾ ಇಲ್ಲ ಗುರುಗಳು ಅವ್ರಿಗೆ. ಯಾವುದೇ ಮೆಡಿಸಿನ್ ಒಗ್ತಾ ಇಲ್ಲ ದೇಹಕ್ಕೆ? ಇಲ್ಲ. ಇದರಿಂದ ಅವ್ರಿಗೆ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಬರೋದೊಂದೇ ಅಲ್ಲ, ಒಂಥರ ಮಾನಸಿಕವಾಗೂ ಹತಾಶ ಭಾವ ಆಗೋಗಿದೆ. ಯಾಕೆಂದರೆ ನೋಡೋಕ್ಕೆ ಆರಾಮಾಗೇ ಇದ್ದಾರೆ ಅಂತ ಅನಿಸುತ್ತೆ, ಆದರೆ ಒಳಗಡೆ ಅವ್ರು ಅನುಭವಿಸ್ತಾ ಇರೋ ಸಮಸ್ಯೆಗಳು ಹೊರಗಡೆ ಜನಕ್ಕೆ ಗೊತ್ತೇ ಆಗ್ತಿಲ್ಲ. ಮನೇಲೇ ಎಷ್ಟೋ ಸತಿ ಹೇಳ್ತಾರೆ, ಏನು ಆರಾಮಾಗಿದೆಯಾ, ಸುಮ್ಮನೆ ಏನಕ್ಕೆ ಮೈಕೈ ನೋವು ಅಂತಿಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರು ಅನುಭವಿಸ್ತಾರೆ, ಅದು ಅನುಭವಿಸ್ತಾನೇ ಇದ್ದಾರೆ ಗುರುಗಳ. ಹೌದಾ? ಮನೇಲಿ ಕೂಡ ಹಾಗೆ ಅಂತಾರೆ. ನಮ್ಮ ಮನೆಗೆ ಹಂಗೆ ಹೇಳ್ತಾರೆ, ನಿಮ್ಗೇನು ಚೆನ್ನಾಗಿದೆ ಅಂದ್ಕೊಂಡಿದ್ದೆ, ಬಟ್ ಪ್ರಾಬ್ಲಮ್ ನನಗೆ ಗೊತ್ತು, ನಿಮಗೆ ಮಾತ್ರ ಗೊತ್ತು. ಯಾಕೆಂದರೆ ಇವ್ರಿಗೆ ಎರಡು ದಿನಕ್ಕೊಂದ್ಸತಿ, ಮೂರು ದಿನಕ್ಕೊಂದ್ಸತಿ ಹುಷಾರು ತಪ್ಪುತ್ತಾರೆ, ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರಿಗೆ ಯಾರು ಜೊತೆಗೆ ಬರಬೇಕಾಗತ್ತೆ. ಇವಾಗ ಒಂಥರ ಹೆಂಗಾಗೋಗಿದೆ ಮನೆ ವಾತಾವರಣ, ಇವ್ರದ್ದು ಇದೇ ಆಗಿಬಿಡಿದೆ ದಿನ, ಬೇಡವೇ ಬೇಡ ಅಂತ ಬಿಟ್ಬಿಡೋ ಮನಸ್ಥಿತಿಗೆ ಬಂದುಬಿಡಿದ್ದಾರೆ ಗುರುಗಳ. ಅಂದರೆ ಇವ್ರಿಗೆ ಆ ಥರ ಆಗೋಗಿದೆ ಮನೇಲಿ, ಹೊರಗಡೆ ಆಗಬಹುದು ಹೇಳಿ ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟಿದೆ. ಹಾಂ, ಹೇಳಿ ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟಿದೆ. ಕೆಲಸದ ವಿಚಾರದಲ್ಲೂ ಅಷ್ಟೇ, ಯಾವತ್ತೂ ಇಲ್ಲ ಇವತ್ತು ಏನೇ ಸಮಸ್ಯೆಗಳು ಇದ್ರೂ ಕೆಲಸ ಮಾಡಲೇಬೇಕು ನಾನು ಅಂತ ದೃಢ ನಿರ್ಧಾರ ಮಾಡಿಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋಗಿರ್ತಾರೆ, ಬಟ್ ಅವತ್ತೇ ಕೆಲಸನೇ ಮಾಡೋಕ್ಕಾಗಿರಲ್ಲ. ಅಷ್ಟೊಂದು ದೇಹ ಸ್ಥಿತಿ ಕ್ಷೀಣಿಸಿರುತ್ತೆ, ಸುಸ್ತು ಆಗಿರುತ್ತೆ, ಸಂಕಟ ಜಾಸ್ತಿ, ಹೊಟ್ಟೆ ತಳಮಳ ಜಾಸ್ತಿ, ತೊಳಸೋದಾಗಿರುತ್ತೆ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ ಅವತ್ತು. ನಿಜನಾ? ಓಕೆ, ಇಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಗುರುಗಳ. ಇದೇ ಮುಖ್ಯವಾದಂಥ ಸಮಸ್ಯೆ. ಇದರಿಂದ ಮಾನಸಿಕವಾಗಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಜನಗಳ ಜೊತೆ ಬೆರೆಯೋದಾಗಲಿ, ಇಲ್ಲ ವ್ಯವಹರಿಸೋದಾಗಲಿ, ಮುಕ್ತವಾಗಿ ಆರಾಮಾಗಿ ಇರೋದಾಗಲಿ ಆಗ್ತಾ ಇಲ್ಲ. ಯಾವಾಗಲೂ ಆತಂಕದ ಮನಸ್ಥಿತಿಲೇ ಜಾಸ್ತಿ ಕಾಲ ಕಳೆಯೋಂಗೆ ಆಗಿದೆ ಗುರುಗಳ ಅವ್ರಿಗೆ. ನಿಜನಾ? ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಓಕೆ, ಇದಕ್ಕೆ ಪರಿಹಾರ ಅಂತ ಏನಾದ್ರು ಮಾಡ್ಕೊಂಡ್ರ? ಪರಿಹಾರ ಅಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆ. ಹಾಂ, ಏನೋ ಡಯಾಗ್ನೈಸ್ ಆಯ್ತಾ? ಏನಿಲ್ಲ, ಏನು ಗೊತ್ತಾಗಿಲ್ಲ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ, MRI ಸ್ಕ್ಯಾನಿಂಗ್ ಎಲ್ಲ, ಅದರಲ್ಲೆಲ್ಲ ನಾರ್ಮಲ್ ಅಂತಲೇ ಬರುತ್ತೆ. ಸುಮಾರು ಟೈಮ್ ಮಾಡಿಸಿದ್ದೀನಿ. ಓಕೆ, ಸೊ ಅದನ್ನೆಲ್ಲ ನೋಡಿ ಮನೆಯವ್ರ ನೀವು ಸುಳ್ಳು ಹೇಳ್ತಿದ್ಯಾ ಅಂತಾರೆ. ಹೌದು. ಓಕೆ, ಈಗ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಓಕೆ, ಇದ್ರ ಮೂಲ ಇದಕ್ಕೆ ಮೂಲ ಏನಂದರೆ, ಇವರಿಗೆ ಒಂದು ಫಾಲ್ತು ಆತ್ಮ ಇದೆ, ಮದ್ದು ಬಿದ್ದಿದೆ. ಫಾಲ್ತು ಆತ್ಮ ಬಂದು ವಯಸ್ಸಾಗಿರೋ ಫಾಲ್ತು ಆತ್ಮ. ಓಕೆ, ವೃದ್ಧಾಪ್ಯ ಅಂತಲೇ ಹೇಳ್ಬೋದು. ಆ ಆತ್ಮಕ್ಕೆ ಈ ಸಮಸ್ಯೆಗಳೆಲ್ಲ ಇದೆ ಇವ್ರಿಗೆ. ಇವರು ಸದೃಢವಾಗೇ ಇದ್ದರು 10 ವರ್ಷದ ಹಿಂದೆ, 10 ವರ್ಷದಿಂದ ಈಚೆಗೆನೆ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಕ್ಕೆ ಶುರುವಾಯಿತು. ಆ ವೃದ್ಧಾತ್ಮ ಆತ್ಮಕ್ಕೆ ಸಾಕಷ್ಟು ಆಸೆ ಆಕಾಂಕ್ಷೆಗಳಿದ್ವು. ಯಾಕಂದರೆ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದು ಮೈಕೈಯೆಲ್ಲ ನೋವುತ್ತಾ ಇತ್ತು. ಆದರೂ ಆ ಆತ್ಮಕ್ಕೆ ಏನೋ ಸಾಧನೆ ಮಾಡಬೇಕು, ಜೀವನದಲ್ಲಿ ಏನಾದ್ರು ಒಂದು ಸಾಧಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಆದರೆ ದೇಹ ಸ್ಥಿತಿ ಸಪೋರ್ಟ್ ಮಾಡದೇ ಇದ್ದಾಗ ಏನಾಯಿತು, ಆ ಮನಸ್ಥಿತಿ ಹಾಗೆ ಉಳ್ಕೊಂಬಿಡ್ತು, ಆ ಕೊರಗಲ್ಲಿ ದೇಹ ಹೋಯಿತು. ಅದು ಒಂದು ಆತ್ಮ, ಆ ಆತ್ಮ ಹುಡುಕ್ತಾ ಇತ್ತು, ಅದು ಇವರ ದೇಹಕ್ಕೆ ಬಂದು ಆವರಿಸ್ಕೊಂತು. ಯಾಕೆಂದರೆ ಇವ್ರಿಗೆ ಆಕರ್ಷಿತ ಆಗಿ ಈ ದೇಹಕ್ಕೆ ಬಂದು ಸೇರ್ಕೊಂತು. ಈ ದೇಹದಲ್ಲಿ ಇವರು ಮೊದಲಿಂದನೂ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು. ಅದಕ್ಕೆ
ಏನು ಪೂರಕವಾಗಿ ಮಾಡೋಣ ಅಂತ ಹೋಗ್ತಿದ್ರೆ ಅದು ಪ್ರಯೋಜನ ಆಗ್ತಿರ್ಲಿಲ್ಲ. ಯಾಕಂದರೆ ಆ ಆತ್ಮಕ್ಕಿರೋ ಸಮಸ್ಯೆಗಳೆಲ್ಲ ಇವ್ರಿಗೆ ರೂಢ್ಕೊಳಕ್ಕೆ ಶುರು ಆಯಿತು. ಕೃಪ ಸಾಲದಕ್ಕೆ ಏನಾಯಿತು, 12 ವರ್ಷದ ಹಿಂದೆ ಮದ್ದು ಬಿದ್ದಿತ್ತು. ಯಾಕಂದರೆ ಇವ್ರು ತುಂಬ ಗಟ್ಟುಮುಟ್ಟಾಗಿ ಇದ್ದವರು, ಮೊದಲು ಏನೇ ಕೆಲಸಗಳಿದ್ರು ನಿಭಾಯಿಸ್ಕೊಂಬರೋರು. ಆ ಸಮಸ್ಯೆ ಆ ಸಂದರ್ಭದಲ್ಲಿ ಮದ್ದು ಬಿದ್ದಿತ್ತು ಅವ್ರಿಗೆ. ಅವಾಗ ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗಿತ್ತು, ಶುರುವಾಗಿತ್ತು. ಈ ಆತ್ಮ ಯಾವಾಗ ಬಂತು ಅದರ ಸಮಸ್ಯೆಗಳೆಲ್ಲ ಹಂತಂತವಾಗಿ ತುಂಬ ಜಾಸ್ತಿ ಆಗ್ತಾ ಹೋಯಿತು ಗುರುಗಳ. ಹಾಗಾಗಿ ಇವಾಗ ಮಾನಸಿಕವಾಗೂ ತುಂಬ ಸದೃಢವಾಗಿಲ್ಲ, ಪಾಸಿಟಿವಾಗಿ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇವ್ರು ಎಷ್ಟೇ ಪಾಸಿಟಿವಾಗಿ ಯೋಚನೆ ಮಾಡೋಕ್ಕೆ ಹೋದರೆ ಅಲ್ಲಿ ಆತ್ಮ ನೆಗೆಟಿವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಸೊ ಅದ್ರದ್ದು ಇಂಪ್ಯಾಕ್ಟ್ ಇವ್ರಿಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಒಂದು 4 ವರ್ಷದಿಂದ ಅದ್ರ ತೀವ್ರತೆ ಜಾಸ್ತಿಯಾಗಿ ಈಗ ಒಂದು 8-9 ತಿಂಗಳಿಂದ ವಿಪರೀತ ಆಗಿದೆ, ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ಗುರುಗಳು. ಹೌದಾ? ಹೌದು, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕ್ಲಿಯರ್ ಮಾಡಲಾ? ಬರ್ತಿ ಯೋಗೇಂದ್ರ. ಈಗ ನಿಮ್ಮ ದೇಹದಲ್ಲಿರೋ ಆತ್ಮನ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಗೆಳೆದಿದೆ. 15 ದಿವಸ ನಿಮ್ಗೆ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಆ ನೋವುಗಳು ಕಡಿಮೆ ಆಗೋದು, ಭಯ ಕಡಿಮೆ ಆಗೋದು, ಆದರೆ ನಿದ್ದೆ ಬರೋದು, ಮುಖದಲ್ಲಿ ಕಪ್ಪಿಳಿಯೋದು ಆಗುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಏರುಪೇರು ಆಗಿರುತ್ತೆ, ಗಾಬರಿ ಬೀಳೋದು ಬೇಡ. 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಚೆನ್ನಾಗಿ ಮಾಡಬೇಕು. ಸೊ ನಂಗೆ ತುಂಬ ಸಮಸ್ಯೆ ಇತ್ತು, ಆತ್ಮ ಸಂಜೀವಿನಿ ಬಂದಾಗ ನಾನು ತುಂಬ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ಮಂಜುನಾಥ್ ಗುರುಸ್ವಾಮಿಗೆ ಥ್ಯಾಂಕ್ ಯು ಅಂತ ಅರ್ಪಿಸ್ತೀನಿ, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗಷ್ಟೇ ಯೋಗೇಂದ್ರ ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಆತ್ಮಚಿಕಿತ್ಸೆ ಕೊಟ್ಟಿದ್ದಾಯಿತು. ಸದ್ಯಕ್ಕೆ ಒಂದು ವಿರಾಮ ತಗೊಳ್ಳೋಣ, ನಂತರ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಸದ್ಯಕ್ಕೆ ತಗೊಳ್ಳೋಣ ಒಂದು ವಿರಾಮ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರಿದ್ದಾರೆ. ಡಾಕ್ಟ್ರೆ ನಮಸ್ತೆ. ಸೊ ಈಗಷ್ಟೇ ನಾವು ಯೋಗೇಂದ್ರ ಅವ್ರನ್ನ ನೀವು ಆತ್ಮಚಿಕಿತ್ಸೆ ಕೊಟ್ಟಿದ್ದು ನೋಡಿದ್ವಿ, ಆ ಸೋಲ್ನ ಆಚೆ ಕಳಿಸಿದ್ದು ನೋಡಿದ್ವಿ. ವೆರಿ ಇಂಟ್ರೆಸ್ಟಿಂಗ್, ದಿನ ದಿನಕ್ಕೂ ಒಂದೊಂದು ಹೊಸ ಹೊಸ ಥಿಂಗ್ನ ಕಲ್ತ್ಕೊಂಡಂಗೆ ಅನಿಸ್ತಾ ಇದೆ ನನಗೆ. ಬಟ್ ನಾನು ನೋಟಿಸ್ ಮಾಡ್ದಂಗೆ ಅವ್ರಿಗೆ ಆಸಕ್ತಿ ಇಲ್ಲ, ಏನೇನೋ ಥರ ಥಾಟ್ಸು ಅಂತ, ಇದೆಲ್ಲ ಯಾಕೆ ಬರುತ್ತೆ? ಈಗ ಯೋಗೇಂದ್ರ ಅವ್ರ ಕೇಸನ್ನೇ ನಾವು ತಗೊಂಡ್ರೆ ಅವರಿಗೆ ಅವ್ರ ಸಂಬಂಧ ಪಡೆದೇ ಇರತಕ್ಕಂಥ ಒಂದು ಗಾಳಿಲಿ ಇರತಕ್ಕಂಥ ಆತ್ಮ ಅವ್ರ ದೇಹ ಸೇರಿರೋದ್ರಿಂದ ಅದಕ್ಕಿರ್ತಕ್ಕಂಥ ಅಂದರೆ ವಯಸ್ಸಾದ ಆತ್ಮ ಇಲ್ಲಿ ನೋಡಿ, ಆ ಆತ್ಮದಲ್ಲೇ ವೆರೈಟೀಸ್. ಒನ್ಸ್ ಅಗೇನ್, ವಯಸ್ಸಾದ ಮುದಿಯ ಆತ್ಮ ಆ ದೇಹಕ್ಕೆ ಸೇರಿರೋದ್ರಿಂದ ಆ ವಯಸ್ಸಾದ ಆತ್ಮಕ್ಕೆ ಏನೇನು ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳಿದೆಯೋ ಅದೆಲ್ಲ ಈ ವಯಸ್ಸಿನ ಹುಡುಗನಿಗೆ ಸೇರಿಕೊಂಡು ಅವನ ದೇಹದ ಅವಯವಗಳು ಆ ವಯಸ್ಸಾದ ರೀತಿಯಲ್ಲಿ ಸಮಸ್ಯೆನ ಅನುಭವಿಸ್ತಿವೆ. ಪಾಪ ಅವನು ಹೇಳ್ಕೊಳ್ತಾನೆ ಮನೆಯಲ್ಲೇ, ನನಗೆ ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಹಾಸಿಗೆಯಿಂದ ಹೇಳೋಕ್ಕಾಗಲ್ಲ, ದೇಹ ಭಾರ ಇರುತ್ತೆ. ಅವ್ನಿಗೆ ಎಷ್ಟು ಹೇಳ್ಕೊಂಡ್ರು ಮನೆಯವರೆಲ್ಲ ಟೆಸ್ಟ್ ಮಾಡಿಸ್ಕೊಂಬರ್ತಾರೆ, ಏನೂ ಇಲ್ಲ ಅಂದ್ರೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ಸೊ ಅದು ಮೆಡಿಕಲಿ ಅದು ಡಿಟೆಕ್ಟ್ ಆಗದೇ ಇದ್ದಾಗ ಎಲ್ಲರೂ ಏನು ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ ಅಂದರೆ ಈ ವ್ಯಕ್ತಿ ಹೇಳ್ತಿರೋದೇ ಸುಳ್ಳು, ಆದರೆ ರಿಯಾಲಿಟಿಲಿ ಅವ್ನು ಬಳಲ್ತಾ ಇರೋದು ಸತ್ಯ. ಸೊ ಹೀಗಾಗಿ ಆತ್ಮಗಳು ದೇಹವನ್ನು ಸೇರೋದ್ರಿಂದ ನಮಗಿಲ್ಲದೇ ಇರತಕ್ಕಂಥ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ತವೆ, ಆ ಮನಸ್ಥಿತಿನೂ ಬದಲಾಗುತ್ತೆ. ಈ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಮಾತ್ರ ಇದೊಂದು ವಿಶೇಷತೆ, ವ್ಯಕ್ತಿ ಏನು ಹೇಳ್ದೇನೆ ಅವನು ನಿಜ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ಅಂತ ತಿಳ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು ಸಾಧನ ಇದೆ, ಅದ್ರ ಜೊತೆಯಲ್ಲಿ ಆ ಪರಿಹಾರವನ್ನು ಕೂಡ ನಾವು ಮಾಡ್ತೀವಿ. ಈಗ ಇವ್ರ ಕೇಸ್ನಲ್ಲಿ ಒಬ್ಬರು ವೃದ್ಧರ ಅಂದರೆ ಓಲ್ಡ್ ಪರ್ಸನ್ದು ಆತ್ಮ ಬಂದಿದೆ ಅಂತ, ಅದೇ ಥರ ಚಿಕ್ಕ ಮಕ್ಕಳದು ಈ ಥರ ಎಲ್ಲ ಆತ್ಮನೂ ಸೇರ್ಕೊಳ್ಬೋದಾ? ಯಾರಿಗೆ ಬೇಕಿದ್ರೂ, ಅದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಓಕೆ, ಯಾವಾಗ ಬೇಕಿದ್ರೂ ಆತ್ಮಗಳು ಎಲ್ಲಿ ಬೇಕಿದ್ರೂ ಸೇರ್ಕೋಬಹುದು. ಓಕೆ, ಸೊ ನೀವು ಕೊಟ್ಟಂತ ಒಂದು ಸೊಲ್ಯೂಷನ್ ಇಂದ ಅವ್ರ ಸಮಸ್ಯೆ ಪರಿಹಾರ ಸಿಗುತ್ತೆ, ಅಷ್ಟೇ ಸಂತೋಷ. ಈಗ ಇನ್ನೊಂದು ಪ್ರಶ್ನೆ, ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಅಂತ ಪ್ರಶ್ನೆ, ಆತ್ಮ ದೇಹದೊಳಗೆ ಸೇರ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಇವಾಗ ಯಾರ ಆತ್ಮ ಸೇರ್ಕೊಳ್ಳುತ್ತೆ, ಒಂದು ದೇಹದಲ್ಲಿ ಎಷ್ಟು ಆತ್ಮಗಳು ಸೇರ್ಕೊಳ್ಳುತ್ತೆ, ಅದರಿಂದ ದೇಹಕ್ಕೆ ಯಾವ ಥರ ದೈಹಿಕ ಸಮಸ್ಯೆಗಳು ಉಂಟಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ದೇಹಕ್ಕೆ ಆತ್ಮಗಳು ಸೇರೋದಕ್ಕೆ ಕಾರಣ ಅಂತ ಒಂದು ವೇಳೆ ಕೇಳಿದ್ರೆ ಅದಕ್ಕೆ ಹೇಳಿರ್ತಾ ಇದ್ದೆ. ಅದೇನು ಅಂದರೆ
ಮೊದಲು ಸೇರೋದಕ್ಕೆ ಯಾವ ರೀತಿ ಸೇರುತ್ತೆ ಅನ್ನೋದೇ ಮುಖ್ಯ. ಆತ್ಮಗಳಿರೋದಂದ್ರೆ ಹೇಗೆ ಅಂದರೆ ಬದುಕಿದಾಗ ಮನುಷ್ಯ ದೇಹ ಕಳ್ಕೊಂಡ ಮೇಲೆ ಅದು ಆತ್ಮರೂಪ ಪ್ರೇತವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನೋಡ್ಲಿಕ್ಕೆ ಇನ್ವಿಸಿಬಲ್ ಆಗುತ್ತೆ, ಯಾಕಂದರೆ ಅದಕ್ಕೆ ದೇಹ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಬರಿಗಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು ಅದು ಇನ್ನೊಬ್ಬರ ದೇಹ ಸೇರೋದಕ್ಕೆ ಹೇಗೆ ರೂಟ್ ಹೇಗೆ ಅಂತ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ವಾಸನೆ ಇಂಡಿವಿಜುವಲ್ ಆಗಿರುತ್ತೆ, ಹೇಗೆ ನಮ್ಮ ತಂಪರೇಟ್ ಡಿಫ್ರೆಂಟ್ ಆಗಿ ಇಂಡಿವಿಜುವಲ್ ಆಗಿರುತ್ತೆ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ವಾಸನೆ ಕೂಡ ಆ ಬೆವರಿನ್ ಸ್ಮೆಲ್ ಆಗಲಿ ನಮ್ಮ ಬಾಡಿ ಸ್ಮೆಲ್ ಇಂಡಿವಿಜುವಲ್ ಅದು. ಓಕೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನಮ್ಮ ಆರ ಸಪ್ತ ಶರೀರಗಳ ಮೇಲೆ ನಮ್ಮ ಪ್ರಭಾವಳಿ ಅಂತ ಏನಿದೆಯಲ್ಲ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನು ಕೂಡ ನಾವು ನೋಡೋಕ್ಕಾಗಲ್ಲ ಅಲ್ಲ, ಪ್ರಭಾವಳಿ ನೋಡ್ಬೋದು. ಅದಕ್ಕೆ ಟೆಕ್ನಿಕ್ಸ್ ಇದೆ, ಒಂಚೂರು ಧ್ಯಾನ ಮಾಡಿದ್ರೆ ನಾವು ಆ ಪ್ರಭಾವಳಿಯನ್ನು ನೋಡ್ಬೋದು. ನೋಡ್ಬೋದು. ಸೊ ಆ ಪ್ರಭಾವಳಿ ಏನಾದ್ರು ಹರಿದು ಹೋಗಿದ್ರೆ, ತೂತಾಗಿದ್ರೆ ನಮ್ಮ ದೇಹದ ವಾಸನೆ ಹೊರಗಡೆ ಹೋಗುತ್ತೆ, ಲೂಪ್ ಹೋಲ್ ಕ್ರಿಯೇಟ್ ಆಗುತ್ತೆ. ಹೌದು, ಆತ್ಮಗಳಿಗೆ ಆ ಸ್ಮೆಲ್ ಸಿಕ್ಕರೆ ಸಾಕು, ಅದು ಗೊತ್ತಾಗುತ್ತೆ ಇದು ಈ ಯಾವ ಬಾಡಿಯಿಂದ ಇದು ಬಂದಿದೆ ಅಂತ. ಅದನ್ನು ಹಿಡ್ಕೊಂಡು ಬಂದರೆ ಅದು ರೂಟ್ ಸಿಕ್ಬಿಡುತ್ತೆ. ಸೊ ಈ ಬಾಡಿಯಲ್ಲಿ ವೀಕ್ನೆಸ್ ಇದೆ ಅನ್ನೋದು ಗೊತ್ತಾದಾಗ ಅದರ ನಿಮ್ಮ ದೇಹದಲ್ಲಿ ಹೊಕ್ಕು ಅಥವಾ ನಿಮ್ಮ ಜೊತೆಯಲ್ಲಿದ್ದು ಹೊರಗಡೆನೇ ಇದ್ದು ನಿಮ್ಮ ಮನಸ್ಸನ್ನು ರೀಡ್ ಮಾಡೋ ಕೆಪಾಸಿಟಿ ಆತ್ಮಗಳಿಗಿದೆ. ಮನೋವೇಗದಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪೂರ್ವಾಫಲವನ್ನು ತಿಳಿಬಹುದು. ಅದು ನಿಮ್ಮ ಸ್ವಭಾವ ಏನು, ನಿಮ್ಮ ಟೇಸ್ಟ್ ಏನು, ನಿಮಗೇನು ಇಷ್ಟ, ಏನು ಕಷ್ಟ, ಎಲ್ಲವನ್ನು ತಿಳ್ಕೊಳತ್ತೆ ಅದು. ಅದಕ್ಕೆ ಬೇಕಾದ ಸ್ವಭಾವಗಳು ಅಂದರೆ, ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಒಂದು ಆರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಸಿಂಗಿಂಗ್ ಬಗ್ಗೆ ಇರ್ಬೋದು, ಕೆಲವೊಬ್ಬರಿಗೆ ಡ್ಯಾನ್ಸ್ ಇರ್ಬೋದು. ಒಬ್ಬೊಬ್ರಿಗೆ ಅವರವ್ರ ಇಂಡಿವಿಜುವಲ್ ಟೇಸ್ಟ್ ಅದು. ಅದಕ್ಕಿರ್ತಕ್ಕಂಥ ಆಸೆ, ಆ ಟೇಸ್ಟ್ ನಿಮ್ಮಲ್ಲಿ ಇದ್ದರೆ ಅದು ನಿಮ್ಮನ್ನು ಬೇಗ ಅಟ್ರಾಕ್ಟ್ ಮಾಡ್ಕೊಳತ್ತೆ, ಆ ದೇಹವನ್ನು ಸೇರುತ್ತೆ. ಕೆಲವೊಂದಕ್ಕೆ ಏನಂದ್ರೆ ಅದು ಯಾರು ಏನಾದ್ರು ಇರಲಿ, ನನಗೆ ಇರೋದಕ್ಕೊಂದು ದೇಹ ಬೇಕು, ಸುಮ್ಮನೆ ಸೇರ್ಕೊತಾವೆ. ಸೊ ಹಾಗಾಗಿ ಈ ಒಂದು ಲೂಪಲ್ಲಿ ಇರೋದ್ರಿಂದ ದೇಹ ಸೇರುತ್ತೆ. ಅದಕ್ಕೆ ನಾವು ಹೇಳೋದು, ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಆರನ್ನು ಟೈಟ್ ಮಾಡಿಕೊಂಡ್ರೆ ದೇಹದ ಸ್ಮೆಲ್ಲೆ ಹೊರಗೆ ಹೋಗಲಿಲ್ಲ ಅಂದಾಗ ಯಾವ ಆತ್ಮಗಳು ದೇಹವನ್ನು ಸೇರೋದಿಲ್ಲ. ಇವಾಗ ಇದನ್ನು ನೀವು ಹೇಳಿದ್ರಿ, ಆ ಪ್ರಭಾವಳಿನ ಅಂದರೆ ಈ ಸೋಲ್ ಯಾವ್ದಾದ್ರು ಸೇರ್ಕೊಂಡಿದ್ರೆ ಅದನ್ನು ಆಚೆ ಕಳಿಸಿ ಪ್ರಭಾವಳಿನ ನಾವು ಧ್ಯಾನ ಮಾಡಿ ಗಟ್ಟಿ ಮಾಡಿಕೊಂಡ್ರೆ ಆ ಹೋಲ್ ಏನಾಗಿದೆ ಅದು ಸರಿ ಹೋಗುತ್ತೆ. ಹೌದು, ಫಿಲ್ ಆಗುತ್ತೆ, ಫಿಲ್ ಆಗುತ್ತೆ, ಇಂಟ್ಯಾಕ್ಟ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಒಂದು ದೇಹಕ್ಕೆ ಎಷ್ಟು ಆತ್ಮಗಳು ಸೇರ್ಕೊಳ್ಳಿ? ಲಿಮಿಟ್ ಇಲ್ಲ, ಎಷ್ಟು ಬೇಕಿದ್ರೆ ಸೇರ್ಕೊಳ್ಬಹುದು. ಅಂದ್ರೆ ಒಬ್ಬರೊಬ್ಬರು ಆತ್ಮ ಒಂದೊಂದು ತರ ಇರುತ್ತೆ, ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅದ ಎಕ್ಸಿಬಿಟ್ ಮಾಡಿದ್ರೆ ತುಂಬಾ ತೊಂದರೆಗಳಾಗ್ತವೆ. ಹೌದು, ಫಿಕಲ್ ಮೈಂಡ್ ಅಂತೀವಲ್ಲ ನಾವು, ಎಷ್ಟೋ ಜನಗಳನ್ನು ನೋಡಿ, ಒಂದು ಕ್ಷಣಕ್ಕಿದ್ದ ಮನಸ್ಸು ಇನ್ನೊಂದು ತರ ಇರಲ್ಲ, ಒಬ್ಬರೇ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಓಕೆ, ಹಾಗೆ. ಓಕೆ, ಆ್ಯಂಡ್ ದೇಹದಲ್ಲಿ ಏನು ಥರ ಸಮಸ್ಯೆಗಳು ಉಂಟಾಗುತ್ತೆ ಅದರಿಂದ? ಈಗ ಆ ದೇಹದಲ್ಲಿ ಸೇರಿರತಕ್ಕಂಥ ಆತ್ಮಗಳಿಗೆ ಅವರ ಅದರ ಮನಸ್ಥಿತಿ ನಮ್ಮ ಮೇಲೆ ಪರಿವರ್ತನೆ ಆಗ್ತಾ ಬರುತ್ತೆ. ಅದಕ್ಕೆ ದೈಹಿಕ ಕಾಯಿಲೆಗಳಿದ್ರೆ ಈಗ ನಾವು ನೋಡಿದ ಹಾಗೆ ನಮಗೆ ಕಾಯಿಲೆಗಳು ಬರಲಿಕ್ಕೆ ಶುರುವಾಯಿತು. ಫಾರ್ ಎಕ್ಸಾಂಪಲ್, ಅದಕ್ಕೆ ಸುಸ್ತು ಆಯಾಸ ಇದ್ದು ಊಟ ಸೇರಲಿಲ್ಲ ಅಂದರೆ ಅದು ನಮಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ರೀತಿಯಾಗಿ ಅದರಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿರುತ್ತೆ ಅದು, ಆಮೇಲೆ ನಮಗೆ ಇರಿಟೇಷನ್ ಜಾಸ್ತಿ ಆಗಲಿಕ್ಕೆ ಆಗುತ್ತೆ, ಸಿಟ್ಟು ಸಿಡುಕು ಹೆಚ್ಚಾಗ್ತಾ ಹೋಗುತ್ತೆ, ಮನಸ್ಸು ಸ್ಥಿರವಾಗಿರಲ್ಲ, ಹೀಗೆ ಬಹಳಷ್ಟು ಅಂದರೆ ಮೊದಲು ನಮ್ಮಲ್ಲಿ ಇರದೇ ಇರತಕ್ಕಂಥ ಸ್ವಭಾವಗಳು ನಮ್ಮಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಭಾಳ ಸಂತೋಷ ಡಾಕ್ಟ್ರೆ, ಎಂಥ ವಿಷಯ ಹೇಳ್ಕೊಟ್ರಿ ನಮಗೆ, ತಿಳಿಸ್ಕೊಟ್ರಿ. ಈಗ ಒಂದು ಪತ್ರ ಬಂದಿದೆ, ಅದನ್ನು ಓದೋಣ. ಪೂಜ್ಯ ಮಂಜುನಾಥ್ ಶಾಸ್ತ್ರಿ ಅವರಿಗೆ ಪ್ರಣಾಮಗಳು. ನನ್ನ ಹೆಸರು ಸಾವಿತ್ರಿ, ನಾನು ಪ್ರತಿನಿತ್ಯವೂ ಆತ್ಮ ಸಂಜೀವಿನಿ ಕಾರ್ಯಕ್ರಮ ನೋಡುತ್ತಿದ್ದೇನೆ. ಆತ್ಮಗಳು ದೇಹ ಸೇರಿಕೊಳ್ಳೋದ್ರಿಂದ ಆಗುವ ಸಮಸ್ಯೆಗಳನ್ನು ನೋಡ್ತಾ ಇದ್ದೀನಿ. ಇದನ್ನು ನೋಡಿ ನನಗೆ ಒಂದಿಷ್ಟು ಅನುಮಾನಗಳು ಹುಟ್ಟಿವೆ. ಯಾವುದೋ ಆತ್ಮ ಯಾವುದೋ ದೇಹವನ್ನು ಯಾಕೆ ಸೇರಿಕೊಳ್ಳುತ್ತವೆ? ದೇಹ ಸೇರಿಕೊಂಡ ಆತ್ಮಗಳು ಯಾವಾಗಿಂದ ಸಮಸ್ಯೆಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ? ಇದರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ನೀಡಿ. ಇಂತಿ ನಿಮ್ಮ ವಿಶ್ವಾಸಿ ಸಾವಿತ್ರಿ, ಗುಂಡ್ಲುಪೇಟೆ. ಈಗ ತಾನೆ ನಾನು ಹೇಳಿದ ಹಾಗೆ ಆತ್ಮಗಳು ಹೇಗೆ ಸೇರುತ್ತೆ ಅಂತ ನಾನು ಹೇಳಿದೆ. ಸಿ, ಆತ್ಮಗಳು ಸೇರಿ ಸಮಸ್ಯೆ ಯಾವಾಗ ಕೊಡಲಿಕ್ಕೆ ಶುರು ಆಗುತ್ತೆ ಅಂದರೆ, ಆತ್ಮಗಳು ದೇಹ ಸೇರಿ ಒಂದು 4-5 ವರ್ಷಗಳು ಕಳೆದ್ರೆ ಆ ವ್ಯಕ್ತಿ ತನ್ನ ಸ್ವಂತಿಕೆ ಅಂದರೆ ಪರ್ಟಿಕ್ಯುಲರ್ಲಿ ಆ ಯಾವ ವ್ಯಕ್ತಿಯ ದೇಹಕ್ಕೆ ಆತ್ಮ ಸೇರುತ್ತೆ ಆ ವ್ಯಕ್ತಿಯ ವಿಲ್ ಪವರ್ ಮೇಲೆ ನಿಂತ್ಕೊಳ್ಳುತ್ತೆ. ತುಂಬ ವಿಲ್ ಪವರ್ ಇದ್ದರೆ ಹೆಚ್ಚು ಸಮಯ ತಗೊಳ್ಳುತ್ತೆ ಆ ವ್ಯಕ್ತಿಯ ಮೇಲೆ ಸಮಸ್ಯೆಗಳನ್ನು ಬೀರೋದಕ್ಕೆ. ವೀಕ್ ಮೆಂಟಾಲಿಟಿ ಆಗಿದ್ದರೆ ಬೇಗ ಪರಿಣಾಮಗಳು ಕಂಡು ಬರ್ತವೆ. ಓಕೆ, ಆ ವ್ಯಕ್ತಿಯ ಸೆಲ್ಫ್ ಕಂಟ್ರೋಲ್ ಹೇಗೆ ಮೈನಸ್ ಆಗ್ತಾ ಹೋಗುತ್ತೆ, ಹಾಗೆ ಆತ್ಮದ ಡಾಮಿನೇಷನ್ ಅದರ ಸಾರಥ್ಯ ನಮ್ಮ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಅದು ಕಂಪ್ಲೀಟ್ ಆವರಿಸ್ಕೊಳ್ಳುತ್ತೆ ಅವಾಗ ಎಲ್ಲ ಸಮಸ್ಯೆಗಳು ಹೊರಗಡೆ ಕಂಡು ಬರುತ್ತೆ. ಓಕೆ ಡಾಕ್ಟ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟಿದ್ದೀರಾ, ಅದ್ರ ಜೊತೆಗೆ ವಿಶೇಷವಾದಂಥ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಇದೇ ಥರ ಸಮಸ್ಯೆಗಳಿರುತ್ತೆ. ನಾವು ಮಾತಾಡಬೇಕಾದ್ರೆ ನಿಮಗೂ ಅನಿಸಿರುತ್ತೆ, ಅಯ್ಯೋ ನನ್ನಲ್ಲೂ ಈ ಸಮಸ್ಯೆ ಇದೆ, ನಾ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ, ಏನು ಮಾಡಲಿ, ಹೇಳ್ಕೊಳ್ಳಬೇಡ್ವಾ, ಬೇರೆ ಯಾರು ಏನಾರು ಅಂತಾರ ಅಂತೆಲ್ಲ ಯೋಚನೆ ಮಾಡಬೇಡಿ. ಇಲ್ಲಿ ನಂಬರ್ ಇದೆಯಲ್ಲ, ಈ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಅಕಸ್ಮಾತ್ ಬರೋದಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಭಾವಚಿತ್ರ ಕಳಿಸ್ಕೊಟ್ಟು ಫೋನ್ ಸೆಷನ್ ಮುಖಾಂತರ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಳಿ.
ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆನಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13 ಎ ಕ್ರಾಸ್ 8 ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ.